ಅನ್ನಿಸ್ತಾ ಈ ತಡೆ ಅನ್ನತಕ್ಕದ್ದು ಕೈ ಕಾಲು ಬಿದ್ದೋಗಿರ್ತವೆ, ಈ ಅಂಗವಿಕಲ ಚೈತನ್ಯ ಅವರು ನರಗಳು ಹಿಡ್ಕೊಂಬಿಟ್ಟು ಎದ್ದೇಳಕ್ ಆಗ್ತಿರಂತವು. ಆ ನರನ ಏನೈತೆ, ಇದನ್ನ ಸುತ್ತಲು ಮಂಡಲ ಹಾಕಿ ಅವಾಗ ಅಂಗಾಂಗಗಳಿಗೆ ಅದನ್ನ ನರದ ಕಟ್ಟೋಡಿಸಿ ಇಳಿಸೋದು. ಅದು ಈ ಇದನ್ನ ಇದು ಎಲ್ಲದಕ್ಕೂ ಒಂದೇ ಥರ ಕಟ್ ಬರಲ್ಲ. ಹೋದ ಎಪಿಸೋಡಾಗ ಒಂದು ಕಟ್ ಹೊಡೆದಿದ್ದು ಇದು. ಈ ಕಟ್ ಏನಾಗುತ್ತೆ, ನರ ದೌರ್ಬಲ್ಯ ಆಗಿ ಹಿಂಗ ಅಂಗವಿಕಲತನ ಆಗಿರ್ತಾರಲ್ಲ ವಿಕಲಚೇತನರಿಗೆ, ಅದಕ್ಕೋಸ್ಕರ ಇದು ಕಟ್ಟು. ಇದರಲ್ಲಿ ಮತ್ತೆ ಯಾವುದೇ ದೃಷ್ಟಿ ದೋಷ ಮತ್ತೆ ಯಾವ್ದಾದ್ರು ಸಮಸ್ಯೆಗಳು ಇನ್ನೂ ಮೈಯುಂಡೆದ್ದವಾದರೆ ಆ ರಾತ್ರಿ ಆಗಲೂ ನಿದ್ದೆ ಬರಲ್ಲ ಅನ್ನೋದಕ್ಕಿಂತದಕ್ಕೆ ಇದು ಪೂರ ಏನೈತೆ, ಇದನ್ನು ಕಟ್ಗಳು ಇದು ಕುಡಿಕೆ ಮೇಲೆ ಇದು ಮಾಡಿ ನಾವು ಹೊಡೆದಿರೋದು. ನೋಡಿಬಿಟ್ಟು ಅದೇ ಸಮಸ್ಯೆಯನ್ನು ತಕ್ಕದ್ದು ಗುರುತಿಸಿ ಆ ಸಮಸ್ಯೆಗೆ ಅದನ್ನು ಈಗ ಕಟ್ಗಳು ಅದನ್ನು ಕ್ಲಿಯರ್ ಮಾಡ್ತಾ ಇರೋದು. ಇವ್ರಿಗೇನಾಗಿದೆ ಎಲ್ಲ ಕ್ಲಿಯರ್ ಆಯಿತು ನೋಡಿ. ಆವಾಗಲೇ ಅವ್ರಿಗೆ ಇನ್ನೊಂದು ಒಬ್ರಿಗೆ ಮಾಡಿದಾಗ ಆ ಕಟ್ಗಳು ಕ್ಲಿಯರ್ ಇಲ್ಲ, ಕಟ್ಗಳು ಒಂದು ಹಿಂದೆ ಒಂದು ಮುಂದೆ ಬೀಳ್ತಾ ಇತ್ತು. ಇದರಲ್ಲಿ ಎಲ್ಲ ನೋಡಿ ಎಲ್ಲ ಸಮಸ್ಯೆ ಅವ್ರಿಗೆ ಪಟ್ಟಣಗೆ ಅವ್ರಿಗೆ ಲಾಕ್ ಆದರು, ಅವ್ರಿಗಿನ್ನೂ ಪ್ರಥಮ ಆಗ್ತಾ ಇರೋದು. ಈಗ ಏನಾಗುತ್ತೆ ಅದು ಈ ಥರ ಸ್ಟಾರ್ಟಿಂಗ್ ಆದಾಗ ಏನಾಗುತ್ತೆ ಬೇಗ ಕ್ಲಿಯರ್ ಆಗಿಬಿಡ್ತೈತಿ. ಅದು ಸ್ವಲ್ಪ ಶರೀರದಾಗೆ ಜಾಸ್ತಿ ದಿನ ಆಗಿಬಿಟ್ಟಾದಾಗ ಏನಾಗುತ್ತೆ ಅದೊಂಥರ ಗಿಡ ಬೆಳ್ಕೊಂಡಂಗೆ ಬಲಿಷ್ಟ. ಅದನ್ನು ಸ್ವಲ್ಪ ನಿಧಾನಕ್ಕೆ ಅದು ಕ್ಲಿಯರ್ ಮಾಡುವಾಗ ಜಾಸ್ತಿ ರಫಾಗಿ ಎಳೆಯಕ್ಕೆ ಹೋದಾಗ ಅವ್ರ ದೇಹಗಳು ನರಗಳಿಗೆ ನರಗಳಿಗೂ ನೋವಾಗುತ್ತೆ. ಅದು ಅವಾಗ ಏನಾಗುತ್ತೆ ಅದನ್ನು ನಿಧಾನಕ್ಕೆ ಅವ್ರು ಊಟ ಮಾಡಿಬಿಟ್ಟು ಅಂತಂಗಳ ಮನಿಕೊಂಡಾಗ ಪಾದಲಾಸಿ ಹೊಟ್ಟೋಗ್ಬಿಡುತ್ತೆ ಅದು ಶಕ್ತಿ. ಅದು ಏನೇ ಯಾವ ರೂಪದಲ್ಲಿ ಅದು ಒಂದು ಆಕರ್ಷಣೆ ಆಗಿತ್ತೋ ಅದೇ ಥರ ಅದು ಹೊಟ್ಟೋಗ್ಬಿಡ್ತಿಲ್ಲ ಅಂದರೆ ನೆತ್ತಿಯಿಂದ ಅದು ಆಚೆ ಹೋಗುತ್ತೆ. ಇದನ್ನು ಇವೆಲ್ಲ ಇದನ್ನು ಆಗುತ್ತೆ ಇದು ಕ್ಲಿಯರ್ ಆಗುತ್ತಾ ಅಂತ ತಿಳ್ಕೊಬೋದು. ಇದು 100% ಕ್ಲಿಯರ್ ಆಗಿದೆ, ನಾನೆಲ್ಲ ಮಾಡಿದ್ದೀನಿ ಜನಗಳಿಗೆ. ಇದಕ್ಕೆ ಈ ಮಂಡಲನೇ ಅಲ್ಲ ಇನ್ನೊಂದೊಂದು ಥರ ಮಂಡಲನೂ ಹಾಕುತ್ತಮ್ಮ. ಮತ್ತು ಇನ್ನು ಕುಡಿಕೆ ಒಳಗೆ ಮತ್ತು ಏನೈತೆ ಅದ್ರ ಮೇಲೆ ತೆಂಗಿನಕಾಯಿ ಈ ಬುತ್ತಿ ಕಟ್ಟಿ ನಿಂಬೆಹಣ್ಣು ಹಾಕೋತ ಕಟ್ಟು ಹೊಡಿತೀವಿ. ಅದಂತರ ಇದನ್ನೇನೈತೆ ಚೌತೆಕಾಯಿ ಕಟ್ಟು ಹೊಡಿತೀವಿ. ಆಮೇಲೆ ಅದಕ್ಕೂ ಮೀರಿದ್ದಂಥ ಕಟ್ಟು ಅಂತ ಅಂದರೆ ಬಲಿ ಕಟ್ಟು ಹೊಡಿತೀವಿ. ಅದರಲ್ಲಿ ಏನೇ ಇದ್ದರೂ ಅಲ್ಲಿ ಕೆಳಗಡೆ ಇನ್ನೊಬ್ರು ಇದಾರಲ್ಲ ಜಲಗಿರಿಯಮ್ಮರು, ಅವ್ರ ಮುಖಾಂತರ ಏನೈತೆ ಇವ್ರಿಗೂ ಅವ್ರಿಗೂ ಸೂತ್ರ ಬಿಟ್ಬಿಟ್ಟು ಆ ಸೂತ್ರ ಮುಖಾಂತರ ಏನೈತೆ ಅದನ್ನು ಅಮ್ಮಗೆ ಅವ್ರಿಗೂ ಆಕರ್ಷಣೆ ಮಾಡಿ ಅದರೊಳಗಿಂದ ಅದನ್ನು ಕಟ್ಟು ಹೊಡಿತೀವಿ ಬಲಿ ಕಟ್ಟು. ಆ ಬಲಿ ಕಟ್ಟಿಗೆ ಯಾವುದೋ ತಪ್ಪಿಸೋಣಕ್ಕಾಗಲ್ಲ. ಇದರಲ್ಲಿ ಎಂಥ ಆಸ್ಪತ್ರೆ ಒಳಗೆ ಆಗದಂಥ ಕೆಲಸಗಳ್ನು ಮತ್ತು ಇವರು ಸುಸ್ತಾಗಿರೋಂಥ ಪೇಷಂಟ್ಗಳನ್ನೂ ಇದ್ದವ್ರಿಗೆ ನಾನು ಕ್ಲಿಯರ್ ಮಾಡಿದ್ದೀನಿ. ನಾನು ಓ ಹಳೆ ಎಪಿಸೋಡಾಗ ಒಬ್ಬರನ್ನ ಮಾತಾಡಿಸಿದ್ದೆ ಲೇಡೀಸ್ನ, ಹೌದು ಅವರು 25 kg ಇದ್ದಿದ್ದು ಮನಸ್ಸು ಅವ್ರೇನೈತೆ ಆಸ್ಪತ್ರೆ ಒಳಗೆ ರಿಸಲ್ಟ್ ಆಗಿ ಬಂದಿದ್ರು ವಾರದಲ್ಲಿ ಟೈಮ್ ಕಟ್ಟಿದ್ರು ಅವ್ರಿಗೆ ಇನ್ನೊಬ್ಬರನ್ನ ಕೆಡಿಸ್ಬಾರ್ದು. ನಾನು ಬದುಕಿದ್ದ ಮೇಲೆ ಅದಕ್ಕೆ ನನಗೆ ಅನುಭವಕ್ಕೆ ಬಂದು ಅದು ಸಕ್ಸಸ್ ಆದಮೇಲೆ ನಾನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋದು. ನಾನು ಇವಾಗ ಇದು ಹೇಳಿದ್ರಲ್ಲ ಮೈಕೈ ನೋವು ಯಾವ ಥರ ಇತ್ತು ಅವ್ರದ್ದು ಈ ಸಮಸ್ಯೆ? ಇದು ಏನಾಗುತ್ತೆ ಅಂದರೆ ಅವ್ರ ಮನೇಲಿ ಒಬ್ರಿಗೆ ಅದನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಂದರೆ ಇವ್ರಿಗೆ ಕ್ಲಿಯರ್ ಆಗ. ಇದು ಏನೇ ಅಂದರೆ ಒಂದು ಆಸ್ತಿ ವಿಚಾರಕ್ಕೆ ಆಗ್ಬೋದು, ಒಂದು ಮನೆ ಕಲಾ ಸೈಟ್ಗಳು ಜಾಗಗಳಿಗಾಗ್ಬೋದು. ಇದಕ್ಕೇನಾಗುತ್ತೆ ಒಂದು ಸಂಬಂಧಿಕರೊಳಗೆ ಇದು ಇದಾಗ್ತಾ ಇರ್ತವೆ. ಮತ್ತು ಇದೇನಂದರೆ ಒಂದು ಬೆಳವಣಿಗೆ ನೋಡಿಬಿಟ್ಟು ಸಹಿಸಕ್ಕೆ ಆಗ್ತಾರಲ್ಲ ಅವ್ರ ಕೈಲಿ, ಅದನ್ನು ಏನಾದರೂ ನಮ್ಮವ್ರಿಗೂ ಕೀಳಾಗೇ ಇರ್ಬೇಕು ಅವ್ರು ಬೆಳಿಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಎದುರು ಬರ್ದಿಗೆ ಹೊಡೆದಾಡೋವಷ್ಟು ಇದಾಗದೆ ಒಂದು ವಾಮಾಚಾರ ಮರೆವಾಗಿಬಿಡ್ತಾರೆ. ಮರೆ ಹೋಗ್ಬಿಟ್ಟು ಅವ್ರನ್ನೇನೈತೆ ದಿನಕ್ಕೂ ಅವ್ರನ್ನ ಕುದ್ದು ಕುಗ್ತಾ ಇರ್ತಾರೆ ಅವರು. ಈ ಆರ್ಥಿಕತೆ ಅವ್ರಿಗೆ ಬೆಳವಣಿಗೆ ಆಗಬಾರ್ದು. ಇದನ್ನೇನು ಮಾಡ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ, ಅದನ್ನು ಪ್ರಸಾದ ಕೇಳ್ತಾರೆ, ದೇವ್ರಿಗೆ ಶರಣ ಮಾಡ್ತಾರೆ. ಏನು ಮಾಡಿದ್ರು ಪರಿಹಾರ ಆಗಲ್ಲ ಅಲ್ಲಿ. ಯಾಕೆ ಅಂದರೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಮಾಡಬೇಕು, ಯಾವುದು ಅವ್ರ ಕಾಯಿಲೆ ಏನು ಅವ್ರ ಶರೀರದಾಗ ಏನು ಆಗ್ತೈತೆ ಅದನ್ನು ಗುರುತಿಸ್ಬೇಕು. ಆಗ ಶರೀರದಾಗ ಏನು ಗುರುತಿಸಿ ಆ ಅಂಗಾಂಗಗಳಲ್ಲೈತೆ ಅದನ್ನು ನಾವು ಆ ಅಂಗಾಂಗಳದಕ್ಕೆ ಮಾತ್ರ ಅದನ್ನು ಕಟ್ಗಳನ್ನ ಮಾಡಬೇಕು. ಇದು ಎಲ್ಲದಕ್ಕೂ ಇದೇ ಕಟ್ಟು ಬರೋಲ್ಲ, ಅದು ಪ್ರತಿಯೊಂದು ಕಟ್ಗಳಿಗೆ ಅದೇನಾಗುತ್ತೆ ಅವ್ರಿಗೆ ಕುಂತ್ಕೊಂಡು ಎದ್ದೇಳೋಕ್ಕಾಗಲ್ಲ. ಆಮೇಲೆ ಈ ಸೊಂಟಗಳು ಆಮೇಲೆ ಉಸಿರಾಟದ ಶ್ವಾಸಕೋಶದ ಸಮಸ್ಯೆಗಳು, ಇಂಥ ಸಮಸ್ಯೆಗಳಾದಾಗ ಏನಾಗುತ್ತೆ ಅದನ್ನು ಅವ್ರಿಗೆ ಒಂದೊಂದ್ಸತಿ ಅರ್ಧಲ್ ನೋವುಗಳು ಜಾಸ್ತಿ ಆಗ್ತಾ ಇರ್ತೈತೆ ಅವ್ರಿಗೆ. ಅಂಥ ಸಮಸ್ಯೆ ಇದೇನಾಗುತ್ತೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಈಗ ಎಷ್ಟು ದಿವಸದಲ್ಲಿ ಇದು ಸರಿ ಹೋಗ್ಬೋದು? ಇದು 3 ದಿನದೊಳಗೆ ಕ್ಲಿಯರ್ ಆಗುತ್ತೆ. 3 ದಿನದಲ್ಲಿ ಕ್ಲಿಯರ್, 3 ದಿನದೊಳಗೆ ಇವರು ಸಂಪೂರ್ಣ ಇವರು ಚೇತರಿಸಿಕೊಂಡು ಹೆಚ್ಚಿಗಾಗಿ ಇವರು ಓಡಾಡ್ತಾರೆ ಅವರು, ಅದರಲ್ಲೇನು ಸಮಸ್ಯೆ ಇರಲ್ಲ. ಇದು ಆ ಥರ ಒಂದು ತಾಯಿ ನಿಬಂಧನೆ ಕಟ್ಗಳು. ಓಕೆ.
ಇದು ಯಾವುದೇ ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರುತ್ತೆ ಅಂತಾರಲ್ಲ, ಇದು ನಿಜವಾದ ಬದನೆಕಾಯಿನ ನಾವು ಬೆಳೆದ್ಬಿಟ್ಟು ನಾವು ಸಾಂಬಾರು ಮಾಡೋವಂಥದ್ದು. ಇದು ಅದೇ ಏನೈತೆ, ತಾಯಿ ಏನೈತೆ ಜ್ಞಾನ ರೂಪದಲ್ಲಿ ಅಮ್ಮನೇ ಅದನ್ನು ವೃತ್ತಾಕಾರದಲ್ಲಿ ನಮ್ಗೆ ಅದನ್ನು ಮಂಡಲ ಹಾಕಿ ಆ ಮಂಡಲದ ಪ್ರಯೋಗ ಏನೈತೆ, ಅಮ್ಮ ಅದನ್ನು ಆಹ್ವಾನ ಮಾಡ್ಕೊಂಡು ಅವ್ರ ಶರೀರದ ಅಗ್ರದ ಹೇಳ್ಕೊಳತ್ತೆ. ಅವ್ರ ಶರೀರಕ್ಕೆ ನಮಗೆ ಅವ್ರ ಶರೀರಕ್ಕೆ ಯಾವ ಥರ ಆಹ್ವಾನ ಆಗುತ್ತೆ ಅಂತ ಅವ್ರಿಗೂ ಗೊತ್ತಾಗಲ್ಲ. ಆಮೇಲೆ ಅವರು ಇದ್ಕಿದ್ದಂಗೆ ಚೆನ್ನಾಗೆದ್ದು ನೋಡು, ಇನ್ನು ನಮಗೆ ಒಂದು 3 ದಿನ ಆಯ್ತು ಹಿಂಗಾಯಿತು ಸಮಸ್ಯೆ, ಹಿಂಗೆ ಅದು ಹೋಗ್ತಾನೆ ಇಲ್ಲ, ನಾವು ಏನೇ ಪ್ರಯೋಗ ಮಾಡಿದ್ರು ಅಂತಾರೆ. ಅದನ್ನು ಅದೇ ಥರ ಇವ್ರಿಗೆ ಗೊತ್ತಾಗದಂಗೆ, ಈಗ ಪರವಾಗಿಲ್ಲ ನಾವು ಚೆನ್ನಾಗಿದ್ದೀವಿ, ಅದನ್ನೇ ದೈವ ಅನ್ನತಕ್ಕದ್ದನ್ನು, ದೈವ ಅನ್ನತಕ್ಕದ್ದು ಯಾವ ರೂಪದಲ್ಲಿ ಅದನ್ನು ಎಳ್ಕೊಳತ್ತೆ ಅಂದರೆ, ಅದು ನಮಗೆ ಗೋಚರ ಆಗ್ದಂಗೆ ಏನಾಯ್ತು, ನಾವು ನಿದ್ರೆ ಏನಾಗ ಹೋದಾಗ ಆ ನಿದ್ರೆ ಒಳಗೆ ಹೋದಾಗ ಅದನ್ನು ನಮಗೆ ಅವ್ರ ಶರೀರದಾಗ ಏನು ಇಲ್ದಂಗೆ ಆಗುತ್ತೆ. ಅವ್ರ ಆಮೇಲೆ ಎಚ್ಚರಿಸ್ಕೊಂಡು ಆದಮೇಲೆ ನಾವು ಚಡಕ್ಕೆ ಅವಾಗ ಪರವಾಗಿಲ್ಲ, ಈಗ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಅವ್ರು ಸಣ್ಣ ಪುಟ್ಟ ಬದುಕು ಅವ್ರು ಮಾಡ್ಕೊಬೋದು. ಓಕೆ, ಇಲ್ಲಾಂದರೆ ಅವರು ಇನ್ನೊಬ್ರಿಗೆ ಭಾರವಾದಂಗೆ ಆಗುತ್ತೆ. ಈಗ ಹೇಳ್ಕೊಳಂಗಿಲ್ಲ ಅವ್ರಿಗೆ ಏನೈತೆ, ನಾವು ಇರೋದಕ್ಕಿಂತ ಸಾಯದ ಮೇಲೆ ಅನ್ನೋಂಗೆ ಲೆಕ್ಕಾಚಾರಕ್ಕೆ ಅಷ್ಟು ಮನಸ್ಸಿಗೆ ನೋವು ತಾಂತಾರೆ ಅವರು. ಅದಕ್ಕಿಂತ ಏನಾಗುತ್ತೆ, ಈ ಸಮಸ್ಯೆ ಏನೈತೆ ಆ ಸಮಸ್ಯೆಗೆ ನಾವು ಪರಿಹಾರ ಕೊಟ್ಟಾಗ ಅದು ಅವರು ಇನ್ನೂ ಅಷ್ಟಿನ ನೆಮ್ಮದಿಯಾಗ ಖುಷಿ ಖುಷಿಯಾಗಿ ಓಡಾಡ್ತಾರೆ ಮಕ್ಕಳು ಮೊಮ್ಮಕ್ಕಳ ಜೊತೆಗೆಲ್ಲ. ಓಕೆ, ಓಕೆ, ನಮಸ್ಕಾರ.